ಶ್ರೀನಿವಾಸ್ಪುರ ಪಟ್ಟಣದಲ್ಲಿ ಮಚ್ಚು ಲಾಂಗ್ಗಳು ಸದ್ದು ಮಾಡಿದ್ದಾವಂತೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತ ಒಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಇದೆ, ನೋಡೋಣ. ಪಟ್ಟಣದಲ್ಲಿ ನಡೆದಿರುವ ಭೀಕರ ಘಟನೆ ಇದು. ಕೆಎಸ್ಆರ್ಟಿಸಿ ಕಂಡಕ್ಟರ್ ವೇಣು ಮೇಲೆ ಮಚ್ಚಿನಿಂದ ಹಲ್ಲೆ ನಡೆಸಲಾಗಿರುವಂತದ್ದು. ಶ್ರೀನಿವಾಸ್ಪುರ ಪಟ್ಟಣದ ವೇಣು ಶಾಲೆ ಎದುರು ಘಟನೆ ನಡೆದಿರುವಂತದ್ದು ಇದು. ಕೃಷ್ಣಪ್ಪ ಹಾಗೂ ಸಂಬಂಧಿಕರಿಂದ ದಾಳಿ ನಡೆಸಿ ಹಲ್ಲೆ ಮಾಡಲಾಗಿದೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಮಿಸಗಾನಹಳ್ಳಿ ಗ್ರಾಮದ ಕೃಷ್ಣಪ್ಪ ಮತ್ತು ಸಂಬಂಧ ಗ್ರಾಮದಲ್ಲಿ ಗಂಗರಾಜ್ ಹಾಗೂ ಕೃಷ್ಣಪ್ಪ ರಸ್ತೆ ವಿಚಾರವಾಗಿ ಗಲಾಟೆ ನಡೆದಿರುವಂತ ಘಟನೆ ನಡೆದಿದೆ ಶ್ರೀನಿವಾಸ್ಪುರ ಪಟ್ಟಣದಲ್ಲಿ. ಗಂಗರಾಜ್ಗೆ ಕಂಡಕ್ಟರ್ ವೇಣು ಬೆಂಬಲಿಸಿದ್ದಕ್ಕೆ ಹಲ್ಲೆ ಮಾಡಲಾಗಿದೆ ಎನ್ನುವಂಥ ಆರೋಪ ವ್ಯಕ್ತ ಆಗ್ತಾ ಇರುವಂಥದ್ದು. ಮಚ್ಚು ರಾಡ್ಗಳಿಂದ ಮನಬಂದಂತೆ ಹಲ್ಲೆ ನಡೆಸಲಾಗಿದೆ. ಗಲಾಟೆಯಲ್ಲಿ ಕೃಷ್ಣಪ್ಪ ತಲೆಗೆ ಗಂಭೀರ ಗಾಯಗಳಾಗಿವೆ. ಬೆಚ್ಚಿ ಬೀಳಿಸುವ ಹಲ್ಲೆಯ ದೃಶ್ಯಗಳು ಈಗ ಸ್ಥಳೀಯರ ಮೊಬೈಲ್ ಒಂದರಲ್ಲಿ ಸೆರೆಯಾಗಿರುವಂಥದ್ದು. ಸ್ಥಳದಲ್ಲಿ ಲಾಠಿ ಚಾರ್ಜ್ ನಡೆಸಿ ಎರಡು ಗುಂಪುಗಳನ್ನು ಛೇದಿಸಿದ್ದಾರೆ ಪೊಲೀಸ್ನವರು. ಎರಡೂ ಕಡೆಯ ಮೂವರು ಶ್ರೀನಿವಾಸ್ಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇರುವಂಥದ್ದು. ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ, ಹಗಲೊತ್ತಿನಲ್ಲೇ ಈ ರೀತಿಯಾಗಿ ಮಚ್ಚು ಲಾಂಗ್ಗಳು ಸದ್ದು ಮಾಡ್ತಾ ಇದ್ದಾವೆ ಅಂದರೆ ಇದು ನಿಜಕ್ಕೂ ಕೂಡ ಪೊಲೀಸರ ವೈಫಲ್ಯ. ಒದ್ದು ಒಳಗಾಕ್ಬೇಕು ಇವ್ರನ್ನೆಲ್ಲ. ಈ ರೀತಿಯಾದಂಥ ಒಂದು ವ್ಯವಸ್ಥೆ ಸಾರ್ವಜನಿಕರಲ್ಲಿ ಯಾವ ರೀತಿಯಾದಂಥ ಆತಂಕ ಮನೆ ಮಾಡುತ್ತೆ ಎನ್ನುವಂಥದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಗಮನಿಸಬೇಕಾದಂಥ ವಿಚಾರ. ಸರಿಯಾದಂತ ಶಿಕ್ಷೆ ಕೊಡಿ ಮೊದಲು. ಶ್ರೀನಿವಾಸ್ಪುರ ತಾಲೂಕು ಕೋಲಾರ ಡಿಸ್ಟ್ರಿಕ್ಟ್, ನಾನು ಕಂಡಕ್ಟರ್ ಕೆಲಸ ಮಾಡ್ತೀನಿ ಕೋಲಾರ ಡಿಪೋದಾಗ. ಊರಿಂದ ಶ್ರೀನಿವಾಸ್ಪುರಕ್ಕೆ ಹೋಗಿ ಬಂದು ಗಾಡಿ ನಿಲ್ಲಿಸ್ಬಿಟ್ಟು ವೇಣು ಸ್ಕೂಲ್ ಹತ್ರ ಹೋಗಿದ್ವಿ. ಅಲ್ಲಿ ನೀವು ಬಂದು ವೇಣು ಸ್ಕೂಲ್ ಹತ್ರ ಹೋದರೆ ಅವ್ರ ಅಣ್ಣ ತಮ್ಮಂದರು ನಾಲ್ಕು ಜನ ಬಂದು ನನ್ನ ಅಲ್ಲೇ ಮಾಡಿದ್ದಾರೆ. ಯಾರು? ಕೃಷ್ಣಪ್ಪ, ಎಂ ವಿ ಕೃಷ್ಣಪ್ಪ, ಮುರಳಿ ಕೃಷ್ಣ, ಮಂಜುನಾಥ, ನಾರಾಯಣ ಸ್ವಾಮಿ ಅವರು. ಲಾಂಗು ಮುಚ್ಚಿ ಹಿಡಿದು ನಾನು ಅಲ್ಲೇ ಮಾಡಿದ್ದೀನಿ. ನಿಮ್ಮ ಮೇಲೆ ಅಲ್ಲೇ ಮಾಡಲಿಕ್ಕೆ ಕಾರಣ ಏನು? ನನಗೆ ಗೊತ್ತಿಲ್ಲ ಸರ್, ಬೇರೆಯವ್ರ ವಿಚಾರ ನಮ್ಮ ಮೇಲೆ ಏನು ಮಾಡಿದ್ದಾರೆ? ಏನು ಸರ್ ಬೇರೆಯವ್ರ ವಿಚಾರ? ಬೇರೆಯವ್ರ ವಿಚಾರ ಬಂದು ಮನೆ ಹತ್ರ ಅವ್ರದ್ದು ಯಾರ್ದು ರೋಡ್ ಗಲಾಟೆ ಇತ್ತು, ನಮಗೂ ಅದಕ್ಕೆ ಸಂಬಂಧ ಇಲ್ಲ, ಅವರು ನಮ್ಮವರೇ ಇವರು ನಮ್ಮವರೇ. ಹಾಂ, ಅದಕ್ಕೋಸ್ಕರ ನಾವು ಬರ್ತಾ ಇದ್ರೆ ನೀವೇ ಮಾಡಿಸಿರೋದು ಅಂತೇಳಿ ನಮ್ಮ ಮನೆ ಅಲ್ಲೇ ಮಾಡಿದ್ದೀವಿ. ನೀವು ಡ್ಯೂಟಿಗೆ ಹೋಗ್ಬಿಟ್ಟು? ಅವ್ರದ್ದು ಡ್ಯೂಟಿಗೆ ಹೋಗೋದು ಸರ್, ನಮ್ಮ ಸಮಾಜದಲ್ಲಿ ಸರ್. ಅದು ಯಾವ ಗಲಾಟೆ ಆಗಿದ್ದಿದ್ದು ಗೊತ್ತಿಲ್ಲ ಸರ್ ನಮಗೆ. ಅವರವರ ಗಲಾಟೆ, ಅವರು ಗಲಾಟೆ ನಮ್ಮದು, ಅವರು ನಮ್ಮವರು ಇವರು ನಮ್ಮವರು. ನಾನು ಡ್ಯೂಟಿಗೆ ಹೋಗ್ತಾ ಇದ್ದರೆ ಅವ್ರ ಸಮಸ್ಯೆ ಮೇಲೆ ಇರೋದರಿಂದ ನಿಮ್ಮ ಮೇಲೆ ಅಲ್ಲೇ ಮಾಡಿದ್ದು. ನಿಮ್ಮ ಹೆಸರು? ನಮ್ಮ ಹೆಸರು ವೇಣು ಅಂತ. ವೇಣು ಯಾವ್ದು? ಸರ್ ಗಂಗರಾಜ ಅಂತ, ಮಿಸ್ ಗನ್ನಹಳ್ಳಿ ಮನೆ ಹತ್ರ. ಅವ್ರಿಗೂ ನಮಗೆ ಅದು ಇವಾಗ ಆಪೋಸಿಟ್ ಆಗಿ ಬಿಡ್ದವ್ರಲ್ಲ, ಅವ್ರಿಗೂ ನಮಗೆ ಸ್ವಲ್ಪ ತಕರಾರು ಇತ್ತು ಹಿಂದೆ ರೋಡಲ್ಲಿ. ನಮ್ಮಮ್ಮ ಒಬ್ಬರೇ ಇದ್ದಾಗ ಅವನು ಮುರಳಿ ಕೃಷ್ಣ ಅಂತ ಚಿಕ್ಕವನು ಬಂದು ಆ ಕಲ್ಲುಗಳನ್ನೆಲ್ಲ ಹೊಡೆದಾಕ್ಬಿಟ್ಟು ನಮ್ಮಮ್ಮನ ಹೆಂಗಂದ್ರೆ ಹಂಗೆ ಬೈದವನೆ. ಆಲಿ ಅಮ್ಮ ಅಂತ ಏನೇನೋ ಬೈದವ್ರೆ. ನಮ್ಮಮ್ಮ ಏನು ಮಾತಾಡಿಲ್ಲ, ಅದು ಒಬ್ರು ಹೆಂಗಸಿದ್ದಾಗ ಹೋಗಿ ಮಾತಾಡವ್ರೆ. ಮತ್ತೆ ನನಗೆ ಕಾಲ್ ಮಾಡಿದ್ರೆ ಹಿಂಗಾಗಿದೆ ಬರಬೇಕು ನೀನು ಅಂತ. ನಾನು ಬಂದು ಡೈರೆಕ್ಟಾಗಿ ಅವ್ರ ಮನೆ ಹತ್ರ ಕೂಡ ಹೋಗಿರಲಿಲ್ಲ, ಡೈರೆಕ್ಟಾಗಿ ಇವಾಗ ಹೊರಡ್ದವರಲ್ಲ ಮೇಷ್ಟು ಅಂತ ಕೃಷ್ಣಪ್ಪ ಅವ್ರ ಅಣ್ಣನ್ಗೆ ಹೇಳಿದೆ. ಈ ಥರ ಆಗಿದೆ, ಈ ಥರ ಮಾಡ್ಬೋದು ಅಂತ ಹೇಳಿ ಅವರೇ ಹೇಳಿದ್ರು. ಹೌದು, ನಾವು ಮಾಡಿರೋ ತಪ್ಪೆ, ನನ್ನ ತಮ್ಮ ಮಾಡಿರೋ ತಪ್ಪೆ ಅಂತ ಹೇಳ್ದ. ಅದಕ್ಕೆ ಸರಿ ಆಯಿತು, ಏನೋ ಒಂದು ಮಾಡೋಣ, ಎಲ್ಲರೂ ನಾಲ್ಕು ಜನ ಕೂರಿಸಿ ಮಾತಾಡೋಣ ಅಂತ ಹೇಳಿದ್ರು. ಮತ್ತೆ ನೋಡಿದ್ರೆ ನೆನ್ನೆಗೆ ಆಗೋಯ್ತು, ಅದು ಅವರೇ ಕರೆಸಿ ನಾನು ಮಾತಾಡಿದ್ವಿ. ಅವರು ಹೇಳಿದ್ರು, ಹೌದು ನನ್ನ ತಮ್ಮ ತಪ್ಪೆ, ಆ ಥರ ಮಾಡಬಾರ್ದಾಗಿತ್ತು, ಇನ್ಯಾವತ್ತು ಮಾಡಲ್ಲ ಅಂತ ಹೇಳಿದ್ರು. ಬೆಳಗ್ಗೆ ಇವ್ರು ಡ್ಯೂಟಿಗೆ ಬರುವಾಗ KSRTCಯಲ್ಲಿ ವರ್ಕ್ ಮಾಡ್ತಾವ್ರೆ, ಬಂದರೆ ಅಲ್ಲಿ ಅಡ್ಡ ಗಟ್ಟಿ ರಾಡು ಮಚ್ಚುಗಳಿಂದ ಹೊಡೆದವ್ರೆ. ಯಾರು ಹೊಡೆದಿದ್ದು? ಎಂ ವಿ ಕೃಷ್ಣಪ್ಪ, ಮಂಜುನಾಥ್, ನಾರಾಯಣ ಸ್ವಾಮಿ, ಮುರಳಿ ಕೃಷ್ಣ, ನಾಲ್ಕು ಜನ. ಎಸ್, ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಹಲ್ಲೆಗೊಳಗಾದಂಥ ಕಂಡಕ್ಟರ್ ವೇಣು ಅವರು ದೂರವಾಣಿ ಸಂಪರ್ಕದಲ್ಲಿರುವಂಥದ್ದು. ವೇಣು ಅವರೇ, ಹೇಗಾಯಿತು ಈ ಘಟನೆ? ನಿಮ್ಮ ಮೇಲೆ ಏನಾದರೂ ಮುಂಚೆನೇ ಇದ್ರ ಬಗ್ಗೆ ಏನಾದರೂ ನಿಮಗೆ ಅರಿವಿತ್ತ ಅಂತ?
ಸರ್, ನಾವು ಕೋಲಾರ ಡಿಪೋದಲ್ಲಿ ನಿರ್ವಾಹಕರ ಕೆಲಸ ಮಾಡ್ತಾ ಇದ್ವಿ. ನಾವು ಡ್ಯೂಟಿ ಕೆಲಸಕ್ಕೆ ಹೋಗಕ್ಕೆ ಬಂದಾಗ ಅವರು ಅಲ್ಲಿ ಬಂದು ನಾಲ್ಕು ಜನ ಸೇರಿ ನನ್ನ ಹೊಡೆದ್ರು. ಅವ್ರದ್ದು ಯಾವ್ದೋ ಗಲಾಟೆ ನಮ್ಗೆ ಗೊತ್ತಿಲ್ಲ, ನಾವು ಅದ್ರಲ್ಲಿ ಇದೀವಿ ಅಂತೇಳಿ ನಮ್ಮನ್ನ ಹೊಡೆದಿದ್ದಾರೆ ಸರ್. ಅವರು ಯಾವ ವಿಚಾರಕ್ಕೆ ಇಲ್ಲಿ ಅಲ್ಲೇ ಮಾಡಿದ್ರು ಅನ್ನುವಂಥದ್ದು ಮುಖ್ಯವಾದಂತ ವಿಚಾರ ಆಗುತ್ತೆ ಸರ್. ಅವರು ಬೇರೆ ಅವರು ಮನೆ ಪಕ್ಕದಲ್ಲಿ ಗಲಾಟೆ ಮಾಡ್ಕೊಂಡಿರೋದು, ನಾವು ಅವ್ರ ಮನೆ ಪಕ್ಕದಲ್ಲಿ ಇರೋದು. ಬಟ್ ಅವ್ರೇನೋ ಮಾತಾಡ್ಕೊಂಡ್ ಬಿಟ್ಟು ನೀವೇ ಸಪೋರ್ಟ್ ಮಾಡಿರೋದು ಅಂತೇಳಿ ಬಂದು ಹೊಡೆದವ್ರೆ ಸರ್. ಅವರು ಈಗ ಏನಾದ್ರೂ ದೂರನ್ನ ಸಲ್ಲಿಸಿದ್ದೀರಾ ವೇಣು ಅವರೇ? ಸರ್, ದೂರ ಏನಾದ್ರೂ ಕೊಟ್ಟಿದ್ದೀರಾ ಪೊಲೀಸ್ ಇಲಾಖೆಗೆ? ಸರ್, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬರ್ಕೊಂಡು ಹೋಗಿದ್ದಾರೆ ಸರ್. ಪೊಲೀಸ್ ಸಾಹೇಬರು ಬಂದು FIR ದಾಖಲಾಯ್ತಾ? ಹೌದು ಸರ್, ಅದೇನೋ ಗೊತ್ತಿಲ್ಲ ಸರ್, ಬರ್ಕೊಂಡು ಹೋಗವ್ರೆ. ಇನ್ನ ಇಲ್ಲಿ ಯಾರು ಬಂದಿಲ್ಲ, ಮತ್ತೆ ನಾವು ಹಾಸ್ಪಿಟಲ್ ಇದ್ದೀವಿ. ಈಗ ಹೇಗಿದೆ, ಈಗ ಹೇಗಿದೆ ಸ್ಥಿತಿ, ನಿಮ್ಮ ಆರೋಗ್ಯ ಸ್ಥಿತಿ ನಿಮ್ದು ಮತ್ತೆ ಗಂಗರಾಜ್ ಅವ್ರದ್ದು? ಸರ್, ಗಂಗರಾಜ್ ಅವ್ರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೆ ಸರ್, ಇಲ್ಲಿಂದ ಆಸ್ಪತ್ರೆಯಿಂದ. ಓಕೆ, ಈಗ ಅಲ್ಲೇ ಮಾಡ್ದಂತವ್ರು ಯಾವ ಊರ್ನವ್ರು, ಯಾವ ವಿಚಾರಕ್ಕೆ? ಮೀಸ್ಗನಹಳ್ಳಿ ಅವರೇ ಸರ್. ಮೀಸ್ಗನಹಳ್ಳಿ ಅವರೇ ಸರ್, ಅಲ್ಲೇ ಮಾಡಿದವರು. ಅಲ್ಲೇ ಮಾಡಿದವರು ಮೀಸ್ಗನಹಳ್ಳಿ ಅವರೇ. ಅವ್ರನ್ನ ಯಾರನ್ನು ಕರ್ಕೊಂಡು ಹೋಗಿಲ್ಲ, ನಮ್ಮವನ್ ಕರ್ಕೊಂಡು ಹೋಗಿದ್ದಾರೆ ಸರ್. ಈಗ ನೀವೇ ಹೇಳ್ತಾ ಇದ್ದೀರಾ ನಮ್ಗೂ ಈ ಘಟನೆಗೂ ಯಾವ್ದೇ ಸಂಬಂಧ ಇಲ್ಲ ಅಂತ. ಹೌದು ಸರ್. ಸುಖ ಸುಮ್ನೆ ಈ ರೀತಿ ಅಲ್ಲೇ ಮಾಡ್ತಾರೆ ಮುಚ್ಚುಲಾಂಗಳಿಂದ ಅಂದ್ರೆ ಯಾವ್ದೇ ರೀತಿ ಹಿಂದೆ ಯಾವ್ದೇ ಇವರ ಬಗ್ಗೆ ನಿಮ್ಗೆ ಇವ್ರಿಗೆ ವೈಮನಸ್ಸ ಉಂಟಾಗಿಲ್ವಾ ಅಂತ? ಸರ್, ಗಂಗರಾಜ್ ಅವರು ಹೇಳಿದ್ರಲ್ಲ, ಗಂಗರಾಜ್ ಅವರು ನಮ್ಮವರೇ. ಇವಾಗ ಅವರು ಹೊಡೆದಿದ್ದಾರೆ ನೋಡು, ಅವರು ನಮ್ಮವರೇ. ಅವರಿಬ್ಬರಿಗೂ ಗಲಾಟೆ. ಅಲ್ಲ ಸರ್, ನಾವು ಹೋಗೇ ಇಲ್ಲ ಗಲಾಟೆಗೆ, ನಮ್ಗೆ ಗೊತ್ತು ಇಲ್ಲ. ನಾನು ಡ್ಯೂಟಿಗೆ ಹೋಗೋ ಬರೋದು ಹೋಗ್ತಾ ಇದ್ರೆ ಅವ್ರು ಬಂದು ಅಲ್ಲೇ ಮಾಡಿದ್ದಾರೆ ಸರ್. ನಿಮ್ಮ ಮೇಲಧಿಕಾರಿಗಳ ಗಮನಕ್ಕೂ ಇದನ್ನ ತಗೊಂಬಂದಿದ್ದೀರಾ? ನಿಮ್ಮ ಮೇಲಧಿಕಾರಿಗಳು ನಿಮ್ಗೆ ಏನಾದ್ರು ಕರೆ ಮಾಡಿದ್ರ ಅಂತ? ಇಲ್ಲ ಸರ್, KSRTC ಮೇಲಧಿಕಾರಿಗಳು ಯಾರು ಕರೆ ಮಾಡಿಲ್ಲ ನಿಮ್ಗೆ? ಇಲ್ಲ ಸರ್. ಓಕೆ ಓಕೆ, ಧನ್ಯವಾದ ಮುಕ್ತಿ ಜೊತೆ ಮಾತನಾಡೋದಕ್ಕೆ. ಇದು ಅಲ್ಲೆಗೊಳಗಾದಂತ ವೇಣು ಅವರ ಮಾತಾಗಿತ್ತು. ಸುಖ ಸುಮ್ಮನೆ ನನ್ನ ಮೇಲೆ ಅಲ್ಲೇ ಮಾಡಿದ್ರು ಸರ್. ಗಂಗರಾಜು ಅನ್ನೋರು ಇವ್ರಿಗೆ ಸ್ನೇಹಿತರು, ವೇಣು ಅವರ ಸ್ನೇಹಿತರು. ಅವ್ರಿಗೆ ಇವ್ರಿಗೆ ಗಲಾಟೆ ಇತ್ತು, ಆದರೆ ನನಗೆ ಯಾಕೆ ಅಲ್ಲೇ ಮಾಡಿದ್ರು ಗೊತ್ತಾಗ್ತಾ ಇಲ್ಲ ಅನ್ನೋಂಥದ್ದು ವೇಣು ಅವರ ಮಾತು. ಕಾದ್ ನೋಡೋಣ, ಪೊಲೀಸ್ ಇಲಾಖೆಯಲ್ಲಿ ಈಗಾಗಲೇ ಪೊಲೀಸ್ ಅವರು, ಮಾಗಡಿ ಪೊಲೀಸ್ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ನಡೆಸಿದ್ದಾರೆ, ದೂರನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಎಸ್, ಇದ್ರ ಬಗ್ಗೆ ಶ್ರೀನಿವಾಸ್ಪುರ ವರದಿಗಾರರಾದಂಥ ಹರ್ಷವರ್ಧನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರ್ಷವರ್ಧನ್, ಯಾವಾಗ ಘಟನೆ ನಡೀತಿದ್ದು? ಹೌದು, ಏನಂತಂದ್ರೆ ಈ ಒಂದು ಬೆಳಿಗ್ಗೆ ಘಟನೆ ನಡೆಯಲಂತದ್ದು. ಏನಂತಂದ್ರೆ ಅವರು ವೇಣು ಮತ್ತೆ ಗಂಗರಾಜು ಅವರಿಗೆ ಮಚ್ಚಿನಿಂದ ಹಲ್ಲೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವೈರಲ್ ಆಗಿತ್ತು ವಿಡಿಯೋ. ಏನಂತಂದ್ರೆ ಹರ್ಷವರ್ಧನ್, ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ಧ್ವನಿಯನ್ನ ಮಾಡ್ಕೊಡಿ. ಕೃಷ್ಣಪ್ಪ ಎಂಬುವರು ಗಂಗರಾಜು ಮತ್ತೆ ತಿರ್ಗಾ ವೇಣು ಎಂಬುವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಗಜೇಂದ್ರ. ಇಂದು ಬೆಳಿಗ್ಗೆ ಶ್ರೀನಿವಾಸ್ಪುರದ ವೇಣು ವಿದ್ಯಾ ಸಂಸ್ಥೆ ಶಾಲೆ ಎದುರಿನಲ್ಲೇ ಕ್ಷುಲ್ಲಕ ಕಾರಣಕ್ಕೆ ಅವರು ವೈಯಕ್ತಿಕ ಕಾರಣಕ್ಕೋಸ್ಕರ ಗಂಗರಾಜು ಮತ್ತೆ ಕೃಷ್ಣಪ್ಪ ಅವರನ್ನು ವೈಯಕ್ತಿಕ ಏನು ಜಗಳ ಇರೋದ್ರ ಸಂಬಂಧ ಗಂಗರಾಜು ಎಂಬುವರ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಒಂದು ಗಂಗರಾಜು ಸಾರಿ ವೇಣು ಎಂಬುವರ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ವೇಣು ಅವರು ಒಂದು ಆರೋಪ ಮಾಡ್ತಿದ್ದಾರೆ ಕೃಷ್ಣಪ್ಪ ಅವರ ವಿರುದ್ಧ. ಈಗ FIR ದಾಖಲಾಗಿದೆ ಅಂತ ತನಿಖೆ ಇವರು ಮಾಜರ್ ಪೊಲೀಸ್ ಅವರು ಎದುರಲ್ಲೇ ಆಗಿರೋಂತದ್ದು ಗಲಾಟೆ ಇದು. ಪೊಲೀಸ್ ಅವರು ಅಲ್ಲಿ ಅಂದ್ರೆ ಗಣೇಶನ್ ಕುಳಿತಿಸಿದಂತ ಸಂದರ್ಭದಲ್ಲಿ ಗಸ್ಟ್ ಮಾಡುವಂತ ಸಂದರ್ಭದಲ್ಲಿ ಹಲ್ಲೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಪೊಲೀಸ್ ಅವರು ಎದುರಲ್ಲೇ ಆಗಿದೆ. ಈ ಘಟನೆ ಆದ್ಮೇಲೆ ನಂತರ ಮಾಜರ್ ಪಡಿಸ್ಕೊಂಡು ಹೋಗಿದ್ದಾರೆ ಪೊಲೀಸರು ಅನ್ನೋದು ಮಾಹಿತಿ ಇದೆ. ಓಕೆ, ಧನ್ಯವಾದ ಹರ್ಷವರ್ಧನ್ ನಮ್ಮ ಟಿವಿ ಜೊತೆ ಮಾತನಾಡೋದಕ್ಕೆ. ಎಸ್, ಕಾದ್ ನೋಡೋಣ ಅಂತ ಹೇಳ್ತಾ ಇದ್ದಾರೆ, ಯಾಕೆಂದ್ರೆ ಇನ್ನು ಕೂಡ ಹಲವಾರು ತನಿಖೆಗಳು ಕೂಡ ಪೊಲೀಸ್ ಇಲಾಖೆಗೆ ಈಗ ಸವಾಲಾಗಿರುವಂಥದ್ದು ಯಾಕೆ ಆಯಿತು, ಈ ಒಂದು ಕಾರಣ ಕ್ಷುಲ್ಲಕ ಕಾರಣಕ್ಕೆ ಈ ರೀತಿ ಆಯಿತು ಅಂತ ಅಲ್ಲಿ ಶಂಕೆ ವ್ಯಕ್ತ ಆಗ್ತಾ ಇರುವಂಥದ್ದು. ನೋಡೋಣ ತನಿಖೆ ಯಾವ ರೀತಿ ನಡೆಯುತ್ತೆ, ಕಂಡಕ್ಟರ್ ಮೇಲೆ ಯಾಕೆ ಅಲ್ಲೇ ಆಯಿತು ಅನ್ನೋಂಥದ್ದು ತನಿಖೆ ಆದಮೇಲೆ ಗೊತ್ತಾಗುವಂಥದ್ದು.